ಇವತ್ತು ಇಡೀ ನಮ್ಮ ರಾಜ್ಯದಲ್ಲಿರುವ ನಮ್ಮ ರಾಜ್ಯ ಭಾಷೆ ಕನ್ನಡ ಭಾಷೆ. ಈ ಭಾಷೆ ಇವತ್ತು ನಾನ್ನೂರೈವತ್ತನೇ ಪುಸ್ತಕದಲ್ಲಿ ಒಂದು ಪದ್ಧತಿ ಶಾಸನ ಮುಖಾಂತರ ಇದು ಗೋಚರ ಆದ ಮೇಲೆ ಆಮೇಲೆ 1500 ವರ್ಷ ಇತಿಹಾಸದಲ್ಲಿ ಇಡೀ ನಮ್ಮ ಕನ್ನಡದ ಭಾಷೆ ಅದು ಹಳೆಗನ್ನಡ ಇರ್ಬೋದು ನಲ್ಗನ್ನಡ ಇರ್ಬೋದು ಹೊಸ ಕನ್ನಡ ಮುಖಾಂತರ ಇರ್ಬೋದು ಅದೆಷ್ಟೋ ಜನ ಕಾಲಕಾಲದಲ್ಲಿ ಇಡೀ ಆ ಕನ್ನಡ ಭಾಷೆ ಹಂತಂತವಾಗಿ ಹೇಗೆ ಮೂಡಿ ಬಂದಿತ್ತು ಎಷ್ಟು ಸಂಘರ್ಷಗಳು ಹೋರಾಟಗಳು ಅದಕ್ಕೊಂದು ಹೊಸ ಒಂದು ತಾರತಾಪ್ಯ ಹೋಗ್ತಾ ಈಗ ಯಾವ ಸ್ಥಿತಿಯಲ್ಲಿ ನಾವು ಇದ್ದೇವೆ ಎಂಬುದನ್ನು ನಾವು ಅರ್ಥೈಸಬೇಕು. ಇವತ್ತು ಇಡೀ 15ನೇ ಶತಮಾನದಲ್ಲಿ ಕವಿರಾಜ ಮಹಾಂತರು ಬಂದು 15ನೇ ಶತಮಾನದಲ್ಲಿ ಮಕ್ಕಳಿಂದ ಹಿಡಿದು ಈಗ ನಾವು 12ನೇ ಶತಮಾನದಲ್ಲಿದ್ದೇವೆ. ಅದು ಸಂಪ್ರದಾಯ ಚಂದ್ರಶೇಖರ ಪಾಟೀಲ್ ಅಲ್ಲಿವರೆಗೆ ಸಾಧನೆ ಇನ್ನೂ ಕೊಡಿಸಿದ ಇತಿಹಾಸದಲ್ಲಿ ಇಡೀ ಕನ್ನಡ ಭಾಷೆಯನ್ನು ಎಷ್ಟು ಸುಂದರವಾಗಿ ನಾವು ಇದು ನಮ್ಮ ರಾಜ್ಯದ ಭಾಷೆ. ಇವತ್ತು ಇಂಥ ಭಾಷೆಯನ್ನು ನಾವು ಕಾಲ ಸೂರ್ಯಚಂದ್ರಷ್ಟು ಕಾಲ ಕೊಡಬೇಕಾದ ನಮ್ಮ ಕರ್ತವ್ಯ. ಯಾಕೆಂದರೆ ಈ ದೇಶವನ್ನು ಯಾವಾಗಲೂ ಒಂದು ಭಾಷೆ ಒಂದು ಜಾತಿ ಒಂದು ಮತ ಕರ್ತವ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದೆಷ್ಟೋ ಭಾಷೆಗಳು ಇವತ್ತು ಇರುವಂತಹ ಈ ದೇಶ ಅದರಲ್ಲೂ ಕೂಡ 24 ಪ್ರದೇಶದ ಭಾಷೆಗಳು ಬಹಳ ಪ್ರಮುಖವಾಗಿ ಇಟ್ಟುಕೊಂಡು ಅದರಲ್ಲಿ ಕನ್ನಡ ಭಾಷೆ ಇವತ್ತಂದು ಇಡೀ ದೇಶದಲ್ಲಿ ಗುರುತಿಸಲ್ಪಟ್ಟಂತಹ ಕನ್ನಡದ ಭಾಷೆ. ಈ ಭಾಷೆಯನ್ನು ನಾವು ಅರ್ಥೈಸಿಕೊಳ್ಳ ನಾವನ್ನು ಅರ್ಥಿಕೊಂಡು ಈಗಾಗಲೇ ಘೋಷಿಸಬೇಕಾದ ನಮ್ಮ ಕರ್ತವ್ಯ. ಇಡೀ ಕನ್ನಡ ಭಾಷೆಯನ್ನು ಉಳಿಬೇಕಾದ್ರೆ ಕನ್ನಡ ಭಾಷೆಯನ್ನು ಮುಂದಿನ ತಲೆಮಾರಿಯಲ್ಲಿ ಅತ್ಯಗತ್ಯವಾಗಿ ಹೋಗಬೇಕಾದ್ರೆ ಕನ್ನಡದ ಶಾಲೆ 100ಕ್ಕೆ 100 ಆ ಕನ್ನಡ ಶಾಲೆಯನ್ನು ನಾವು ಈ ನಾಡಿನ ಕಾಣಬಾರದು. ಖಂಡಿತ ಕಾಣಬಾರದು. ಇದು ಕಂಡ್ರೆ ಶ್ರೀ ಸಾಮಾನ್ಯ ಸೋಲು ನಮ್ಮ ಸಂಸ್ಕೃತಿ ಶೋಧ ನಮ್ಮ ಭಾಷೆಯ ಸೋಲು ಇದು ಎಂದು ಈ ನಾಡಿನಲ್ಲಿ ನಮ್ಮ ಜೀವಿತರಾಗಿ ಈ ಕನ್ನಡ ಮಾಧ್ಯಮ ಶಾಲೆಯನ್ನು ಒಮ್ಮೆ ನಾವು ಅವಲೋಕಿಸುವಾಗ ನಮ್ಮ ಜೀವನದಲ್ಲಿ ನಾವು ಅವಲೋಕಿಸುವಾಗ ನಮ್ಮ ಜೀವನದಲ್ಲಿ ನಾವು ಅವಲೋಕಿಸುವುದನ್ನು ಅರ್ಥವಾಗುತ್ತೆ. ಹಿಂದೆ ಒಂದು ಕನ್ನಡ ಮಾಧ್ಯಮ ಶಾಲೆಯನ್ನು ಕಟ್ಟಬೇಕಾದ್ರೆ ಒಂದು ಊರಿನಲ್ಲಿ ಎಷ್ಟು ಸಾಲ ನಾನು ಎಂದೂ ಕಾಲವನ್ನು ಕರೆದುಕೊಂಡು ಕಾಲದ ಜೊತೆಗೆ ನಾನು ಎಂದೂ ಕಾಲವನ್ನು ಬೇರೆ ನಾವು ಬೇರೆ ಹೋಗಲ್ಲ. ನಾವು ಆಗಿದ್ರೆ ನಾವು ಸೌಕರ್ಯ ನಾನೇ ಆಗ್ತೇನೆ. ಎಂದೂ ಜೀವನದಲ್ಲಿ ನಾವು ಇರುವಂತ ಜೀವನ ಇರ್ಬೋದು ಎಲ್ಲಿರ್ಬೋದು ನಾವು ಸೌಕರ್ಯ ನಾನೇ ಆಗಬಾರದು. ನಾವೆಲ್ಲರೂ ಚಲಾಸಿರ್ತಕ್ಕಂತ ಮಾನ್ಯವಾಗಿ ಉಳಿಯಬೇಕು. ಈ ದೃಷ್ಟಿಯಲ್ಲಿ ನಾವು ಆಲೋಚನೆ ಮಾಡಿದ್ರೆ ನಮ್ಮ ಕನ್ನಡ ಭಾಷೆ ಕನ್ನಡ ಮಾಧ್ಯಮ ಶಾಲೆ ಒಂದು ಸ್ಥಿತಿಗತಿಗಳನ್ನು ಮಾಡಿಕೊಡ್ಬೇಕು. ಹಿಂದೆ 75 ವರ್ಷದ ಹಿಂದೆ ನಾವು ಕನ್ನಡ ಒಂದು ಶಾಲೆಗಳನ್ನು ಮುಂದಲ್ಲಿ ಕಟ್ಟಬೇಕು ಅಂತ ಹೇಳುವಾಗ ಊರಿನ ನಮ್ಮ ಹಿರಿಯರಿಗೆ ಸರ್ಕಾರಕ್ಕೆ ವಿದ್ಯಾಕ್ಷೇತ್ರ ಇಲಾಖೆಗಳಿಗೆ ನಮ್ಮ ನಾಡುವಂತ ರಾಜ್ಯ ಸರ್ಕಾರಕ್ಕೆ ಎಷ್ಟು ಉತ್ಸಾಹ ಇದೆ ಒಂದು ಕನ್ನಡ ಮಾಧ್ಯಮ ಶಾಲೆಗಳನ್ನು ಕಟ್ಟಬೇಕು. ಅಲ್ಲದೆ ಬಹಳ ಸ್ಪರ್ಧೆಯ ಮುಖಾಂತರ ಅದೆಷ್ಟು ಕನ್ನಡ ಮಾಧ್ಯಮ ಶಾಲೆಗಳು ಬಂತು ಎಂದು ಈ ಕನ್ನಡ ಮಾಧ್ಯಮ ಶಾಲೆಯ ಮುಖಾಂತರ ಇವತ್ತು ನಾವೆಲ್ಲರೂ ಹಿರಿಯರು ಹೇಳುವವರು ಎಂತೆಂಥ ಸ್ಥಾನಮಾನಕ್ಕೆ ಗೌರವಕ್ಕೆ ಕೊಡಬೇಕು. ನಾವೆಲ್ಲರೂ ಬರ್ತವರು ಕನ್ನಡ ಮಾಧ್ಯಮ ಶಾಲೆ ತಾವು ಇಡೀ ಒಂದು ಕನ್ನಡ ಮಾಧ್ಯಮ ಶಾಲೆಯನ್ನು ಅಲ್ಲಿ ಕಲಿತಂಥವ್ರು ಏನಾಗಿ ಕ್ರಮೇಣ ನಮ್ಮ ರಾಜ್ಯದಲ್ಲಿ ಒಂದು ದೇಶದಲ್ಲಿ
ಇದರ ಜೊತೆ ಇಲಾಖೆಗಳಿರ್ಬೋದು, ಸರ್ಕಾರಗಳಿರ್ಬೋದು, ಹಿಂದೆ ಹೊಸ ಈಗ ಉಂಟಾಗ ಅವರು ಕೂಡ ನೀವು ಸಾರಿ ಕೇಳಿಕೆ ಮಾತ್ರ ನಾವು ಈ ಮಣ್ಣಿನ ಹೇಳ್ತಾರೆ. ಕನ್ನಡ ಭಾಷೆಯನ್ನು ಆಂಗ್ಲ ಭಾಷೆ ಹೇಳ್ತಾರೆ, ಬಹಳ ದೊಡ್ಡ ಕನ್ನಡದ ಭಾಷೆ ದುರುಪಯೋಗ ಮಾಡುವ ಪ್ರಯತ್ನ ಮಾಡುವಾಗ ಎಲ್ಲ ಹೇಳ್ತಾ ಇದ್ದಾರೆ. ಆದರೆ ಕಾಯ್ದೆಯಲ್ಲಿ ಆಗುವಾಗ ಅದು ಯಾವುದೂ ಮಾಡಬೇಕು. ನಾನು ಈ ರಾಜಕೀಯ ಮಾತಾಡಿಕೊಂಡು ಒಂದ್ಸಲ ನಿಮ್ಮ ಯೋಚನೆ ನಮ್ಮನ್ನು ಆಡಿದಂತ ನಮ್ಮ ರಾಜ್ಯ ಸರ್ಕಾರಕ್ಕೆ ನಮ್ಮ ಮುಖ್ಯಮಂತ್ರಿಗಳು ದೇವೇಗೌಡರು ನಾನು ಈ ಮಣ್ಣಿನ ಪುತ್ರ ಅದಕ್ಕೆ ಅನುಗುಣವಾಗಿ ಮೊತ್ತ ಒಂದು ಮೃಗದೇಶ ಶಾಲೆಗಳನ್ನು ಮಾಡಿ ಇದೆಲ್ಲವೂ ಕನ್ನಡ ಮಾಧ್ಯಮ ಶಾಲೆ ಆಗಿದೆ. ಒಂದು ಆದರ್ಶವಾದ ಕನ್ನಡ ಮಾಧ್ಯಮ ಶಾಲೆ ಈ ಕಾಲದಲ್ಲಿ ಒಂದು ಶಾಲೆ ಹೇಗಿರಬೇಕು, ಇಡೀ ಅಕ್ಕಗಳು ಹೇಗೆ, ಪಠಣಗಳು ಹೇಗೆ, ಯಾವ ಯಾವ ಟೀಚರ್ಸ್ಗಳು ಹೇಗೆ ಇರಬೇಕು ಎಂಬುದನ್ನು ಎಲ್ಲವನ್ನು ನೋಡಿಕೊಂಡು ತುಂಬಾ ನಮ್ಮ ಬಜೆಟ್ ಇಟ್ಟುಕೊಂಡು ಅಂತ ಕನ್ನಡ ಮಾಧ್ಯಮ ಶಾಲೆಯನ್ನು ಜಿಲ್ಲೆಗೆ ಮೊದಲಂತೆ ಅವರು ಮೂರು ನಾಲ್ಕು ಒಂದು ಪ್ರಧಾನದೇಶ ಕನ್ನಡ ಮಾಡಿ ಒಮ್ಮೆ ನೀವು ನನ್ನ ಪ್ರತಿ ಘೋಷಣೆ ಹೋಗಿ ಹೋಗಿ ಆಲೋಚನೆ ಮಾಡಿದ್ರೆ ಪ್ರತಿ ಜಿಲ್ಲೆಯಿಂದ ಒಂದು ಪ್ರಧಾನದೇಶ ಶಾಲೆ ಎಷ್ಟು ಸಮರ್ಪಕವಾಗಿ ಕೆಲಸ ಮಾಡಿತ್ತು, ಹೇಗೆ ಬೇಕು ಅದಕ್ಕೆ ಒಳಗೆ ಸೇರಿದಕ್ಕೆ ಮಕ್ಕಳ ಪೈಪೋಟಿ ಹೇಗಿತ್ತು, ಇಡೀ ಒಟ್ಟು ಆಶಯ ಹೇಗಿತ್ತು ಅದು ನಿಜವಾದ ಈ ಕಾಲಕ್ಕೆ ಕಟ್ಟಬೇಕಾದಂತಹ ಕನ್ನಡ ಘೋಷ ಮುಂದೆ ಬಂದು ಮುಂದೆ ಬಂದಂತಹ ಎಲ್ಲಾ ಮುಖ್ಯಮಂತ್ರಿಗಳು ಕೂಡ ಮಣ್ಣಿನ ಮೊದಲಲ್ಲೇ ಹೇಳಿಕೊಂಡು ಈ ಕನ್ನಡದ ಬಗ್ಗೆಯನ್ನು ತೋರಿಸಿಕೊಂಡು ಅವರು ಜಿಲ್ಲೆಗಳು ಮಾಡುವಂತಹ ಒಂದು ಪ್ರಾರ್ಥ ಕನ್ನಡ ಮಾಧ್ಯಮ ಶಾಲೆಯನ್ನು ಮುಂದಿನ ತಾಲೂಕು ಅದರಲ್ಲೂ ಹೋಗಬೇಕು, ಅದರಲ್ಲೂ ಒಂದು ಬ್ರಾಹ್ಮಣಿಗೆ ಒಂದು ಶಾಲೆಯಾಗಿ ಮುಂದೆ ತರಬೇಕು. ಆದರೆ ದುರಾದೃಷ್ಟ ಅಂತ ಹೇಳಿದ್ರೆ ಮುಂದೆ ಬಂದಂತಹ ಮುಖ್ಯಮಂತ್ರಿಗಳು ಆ ಇದ್ದಂತಹ ಪ್ರಾರ್ಥ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಇಂಗ್ಲಿಷ್ ಮಾಧ್ಯಮಕ್ಕೆ ಪರಿವರ್ತನೆ ಮಾಡಿ ಇಂಗ್ಲಿಷ್ ಮಾಧ್ಯಮ ಎಲ್ಲ ಎಂಥ ಆ ಮೇಲೆ ಬಂದಂತಹ ಶಾಲೆಗಳಂತೆ ನಿಮ್ಮ ಕೋಟ ನಮ್ಮ ಕೋಟ ಶ್ರೀಮಂತ ವಿದ್ಯಾರ್ಥಿಗಳಿಗೆ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿ ಈಗಂತೂ ಆ ಮರಾಠ ಶಾಲೆ ಇನ್ನು ಬೇರೆ ಬೇರೆ ಹೆಸರುಗಳನ್ನು ಕಾಣ್ತಾರೆ. ಅದು ಬಿಟ್ಟು ನಾನು ಚೆನ್ನಮ್ಮ ಇರ್ಬೋದು ಅಥವಾ ಬೇರೆ ಬೇರೆ ನಾರಾಯಣ ಹೆಸರುಗಳನ್ನು ಇರ್ಬೋದು ಸಮುದಾಯ ಶಾಲೆಗಳೊಂದಿಗೆ ಒಂದು 820 ಒಂದು ಪ್ರಾಥಮಿಕ ಪ್ರೌಢಶಾಲೆಗಳನ್ನು ಇದೇ ಮರಾಠ ಶಾಲೆಯಾಗಿ ನಮ್ಮ ರಾಜ್ಯಕ್ಕೆ ಬಹಳ ಸಂತೋಷ. ಒಬ್ಬ ಈಶಾನ್ಯ ನಮಗೆ ಒಂದು ಎಜುಕೇಶನ್ ಸಿಗಬೇಕಾದ್ರೆ ಇದು ಸರಿಯಾದ ಚಿಂತನೆ ಇದನ್ನ ಆ ದುರಾದೃಷ್ಟ ಹೇಳಿದ್ರೆ ಎಲ್ಲಾ ಶಾಲೆಗಳನ್ನು ಇಂಗ್ಲಿಷ್ ಮಾಧ್ಯಮವಾಗಿ ಪರಿವರ್ತನೆ ಮಾಡಿ ಇದು ಕನ್ನಡ ಮಾಧ್ಯಮದಲ್ಲಿ ಈಗಲೂ ಹೆಚ್ಚಿನವರಿಗೆ ಗೊತ್ತಿಲ್ಲ. ನಮ್ಮ ರಾಜ್ಯದಲ್ಲಿ 820 ಸರ್ಕಾರ ನಡೆಸಿಕೊಂಡು ಹೋಗುವಂತ ಒಂದು ಸಮಾಜ ಕಲ್ಯಾಣ ಇಲಾಖೆ ರನ್ ಮಾಡುವಂತ 820 ಶಾಲೆಗಳಿಗೆ 32,000 ಬಜೆಟ್ ಅನ್ನೋದಕ್ಕೆ ನಮ್ಮ ರಾಜ್ಯ ಸರ್ಕಾರ ಇದೆ. ಇದೆಲ್ಲವೂ ಕನ್ನಡ ಮಾಧ್ಯಮದ ಇಂಗ್ಲಿಷ್ ಮಾಧ್ಯಮದಲ್ಲಿ ನಡೆಯುವಂತಹ ವ್ಯತ್ಯಾಸ ಹೇಳುವಾಗ ನಮ್ಮ ಬಡ ಮಕ್ಕಳು ಇಂಗ್ಲಿಷ್ ಓದಲು ಬೇಡ, ಕನ್ನಡವನ್ನು ಮಾತ್ರ ಬೇಡ, ಸಿಟಿ ಬಂದು ಆರೋಗ್ಯ ಒಂದು ಐಶ್ವರ್ಯ ಬಂದರು ಮಾತ್ರ ಇಂಗ್ಲಿಷ್ ಮಾಧ್ಯಮ ಸಿಬಿಎಸ್ಇ ಎನ್ಸಿಸಿ ಓದುವುದು, ನಮ್ಮ ಹಳ್ಳಿಯ ಮಕ್ಕಳು ನಾವು ಇಂಗ್ಲಿಷ್ ಅಲ್ಲಿ ಓದುವಾಗ ಎಲ್ಲ ಒಂದು ಒಂದು ಅಂಶವನ್ನು ಕಲಿಬಿಟ್ಟು ಒಂದು ಎಲ್ಲ ವಿಚಾರ ಇದನ್ನು ಹೋರಾಟ ಮಾಡಿದ ಹಾಗೆ ಮಾಡಿ ಈಗ ನಮಗೆ ಆ ವಿಚಾರಗಳನ್ನು ಮಾಡಿ ಇದು ಭಾವನಾತ್ಮಕವಾದ ವಿಚಾರ ಇದರಲ್ಲಿ ಬಡವ ಶ್ರೀಮಂತ ಇದೊಂದು ಇದು ಈ ಚಿಂತನೆ ತಪ್ಪು ಚಿಂತನೆ ಕಾಲಕ್ಕೆ ಸರಿಯಾಗಿ ಒಂದು ವಿದ್ಯಾ ಸಂಸ್ಥೆಯನ್ನು ಕಟ್ಟಿದ್ರೆ ಹೇಗಿತ್ತು ಒಮ್ಮೆ ನೀವು ಭಾರತದ ದೇಶಗಳನ್ನು ನಿರ್ಮಿಸಿ ಒಂದು ಚೈನಾಗೆ ಹೋದವರು ಎಷ್ಟೇ ಒಂದು ತಿಳಿದುಕೊಂಡಿರ್ಬೋದು ಇವತ್ತು ಜರ್ಮನಿಗೆ ಜಪಾನಿಗೆ ಅಥವಾ ಬೇರೆ ಬೇರೆ ದೇಶ ರಷ್ಯಾ ಎಷ್ಟೋ ಮಂದಿ ನಿಂತುಕೊಂಡಿದ್ದರು ಒಮ್ಮೆ ಆದಾಗ ದೇಶವನ್ನು ಗಮನಿಸಿ ಈ ದೇಶವನ್ನು ಗಮನಿಸಿದ್ರೆ ಅಲ್ಲಿ ಒಂದು ಇರುವಂತಹ ಭಾಷೆಯನ್ನು ಗಮನಿಸಿದ್ರೆ ಈ ಕಾರಣಗಳು ಅಲ್ಲೇ ಭಾಷೆ ಹೊರತು ಇಂಗ್ಲಿಷ್ ಮಾಧ್ಯಮದಲ್ಲಿ ಆಗುತ್ತೆ ಅಲ್ಲ. ನಾನು ಜಪಾನ್ನಲ್ಲಿ ಒಂದು ಆರು ತಿಂಗಳು ಕಾಲ ಹೋಗಿದ್ದೆ, ಒಮ್ಮೆ ಎರಡು ತಿಂಗಳು ಕಾಲ ನನಗೆ ಅಲ್ಲಿ ಹೋದಾಗ ಒಂದು ಒಂದು ಇಮೋಷನಲ್ ಒಂದು ಸಾಮಾನ್ಯ ಇಂಗ್ಲಿಷ್ ಮಾತಾಡುವಂತಹ ಜನರು ಗಮನಿಸುತ್ತೆ. ಇವತ್ತು ಚೈನಾಕ್ಕೆ ಹೋಗಿ ಬನ್ನಿ, ಇಲ್ಲಿ ಹೋಗಿ ಬನ್ನಿ, ಯಾವ ಭಾಷೆ ಇಡೀ ಆ ಭಾಷೆ ಇಟ್ಕೊಂಡು ಈ ಕಾಲದ ಭಾಷಾ ಶಾಲೆಗಳನ್ನು ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಇಟ್ಕೊಂಡು ವಿದ್ಯಾಭ್ಯಾಸವನ್ನು ಸಮರ್ಪಕ ರೀತಿಯಲ್ಲಿ ಪ್ರಾಥಮಿಕ ಪ್ರೌಢಶಿಕ್ಷಣ ಕೊಟ್ಟುಕೊಂಡು ಆ ಭಾಷೆಯನ್ನು ಹೇಗೆ ಉಳಿಸಿಕೊಳ್ಳುತ್ತಾರೆ ಎಂಬುದನ್ನು ಗಮನಿಸಿ. ಆದರೆ ನಮ್ಮ ದೇಶಕ್ಕಾಗುವಾಗ ಈಗ ಆಗಿಲ್ಲ, ನಮ್ಮ ಕನ್ನಡ ಮಾತ್ರ ಶಾಲೆ
ನೀನು ಡೈರೆಕ್ಟ್ ಆಗಿ ಕ್ವೆಶನ್ ಕೇಳಿದ್ರೆ ನಿಮ್ಗೆ ಇಷ್ಟೇ ಅಂತ ವ್ಯವಸ್ಥೆಯಲ್ಲಿ ನೀವು ಯಾವುದನ್ನೇ ಮೆಚ್ಚುತ್ತೀರಿ, ಯಾವುದನ್ನು ಕಟ್ಟಿದಂತ ಶಾಲೆ ಅರ್ಥಪೂರ್ಣವಾಗಿ ಈ ಒಂದು ಮಾರ್ಗೋಪೇರಿ ಕೇಳಿದ್ರೆ ನನ್ನ ಹೃದಯದ ಪಾತ್ರ ಇದ್ದೇನೆ. ನನ್ನ ಇದ್ದಂತ ಯಾವ ವ್ಯವಸ್ಥೆಯಲ್ಲಿ ನನ್ನ ಕನ್ನಡ ಮಾಧ್ಯಮ ಶಾಲೆ ಸರ್ವಶ್ರೇಷ್ಠವಾದ ಮಕ್ಕಳ ಸಂಖ್ಯೆಯಲ್ಲಿ ಇರ್ಬೋದು, ಅಲ್ಲಿ ಆಗುವಂತ ಒಟ್ಟು ಪುರುಷರು ಸಿಟಿಗಳಲ್ಲಿ ಇರ್ಬೋದು, ಅಥವಾ ಫಲಿತಾಂಶದಲ್ಲಿ ಇರ್ಬೋದು, ಪಠ್ಯ ಪಠ್ಯ ಚಟುವಟಿಕೆಯಲ್ಲಿ ಇರ್ಬೋದು. ಮುಂದೆ ಅವರು ಬಹಳಷ್ಟು ಕಾಂಪಿಟೇಟಿವ್ ಹೋಗುವಂತ ಸಿಇಟಿ ನೀಟ್ ಅಥವಾ ಜೆಇಇ ಕೂಡ ಮಾತಾಡ್ಬೋದು. ಯಾವುದನ್ನು ಮಾತಾಡಲು ಕೂಡ ಕನ್ನಡ ಮಾಧ್ಯಮ ಶಾಲೆ ಓದಲಿಕ್ಕೆ ಸಾಧ್ಯವಿ ಇಲ್ಲ. ಆ ರೀತಿ ತೊಡಲೆ ಮಾಡಬೇಕಾಗ್ತದೆ. ನನ್ನ ಉದಾಹರಣೆ ಹೇಳಬೇಕಾದ್ರೆ ನಮ್ಮ ಕನ್ನಡ ಮಾಧ್ಯಮ ಶಾಲೆಗೆ ನಮ್ಮ ಅಕ್ಷರಗಳಲ್ಲಿ ಕೈಗೊಂಡು ಮಾತಾಡಲು ಇದರಲ್ಲಿ ರಮೇಶ್ ಕೊಟ್ಟ ನಮ್ಮ ಪ್ರಾಂಪಾಲರು ಇವೆಲ್ಲ ಮನುಷ್ಯರಿಗೆ ಇವರಲ್ಲಿ ಬುದ್ಧಿವಂತ ವಿಚಾರ. ಈ ವರ್ಷ ನಮ್ಮ ಕನ್ನಡ ಮಾಧ್ಯಮ ಶಾಲೆಗೆ ಸೇರಲು 19,000 ಜಿಲ್ಲೆ ವ್ಯಕ್ತಿಗೆ ಬಂದರು. ಇದಕ್ಕೆ 14,000 ಮೇಲೆ ಕೆಲಸ ಬಂದು ಒಂದು ಪ್ರವೇಶ ಪರೀಕ್ಷೆ ಇವೊಂದ ಸೀಟು 150. ಆ 150 ಸೀಟಿಗೆ ಇವತ್ತು ಉಲ್ಲಾಹವನ್ನು ಬಂದ ಪರೀಕ್ಷೆ ಒಂದು 14,000 ಜನ ಮೂರ್ಖರಿಗೆ ಒಂದು ಕನ್ನಡ ಮಾಧ್ಯಮ ಶಾಲೆಯನ್ನು ಪ್ರವೇಶ ಪರೀಕ್ಷೆ ಬರೆಯುತ್ತೇವೆ. ಇದೇನು ಸಾಮಾನ್ಯ ವಿಚಾರವಾಗಿದೆ ಎಂದು ನಮ್ಮ ಇಂಗ್ಲಿಷ್ ಮಾಧ್ಯಮದಲ್ಲಿ ಸಿಬಿಎಸ್ಇಯಲ್ಲಿ ಐಸಿಎಸ್ಇಯಲ್ಲಿ ಅಂತ ಸಂಖ್ಯೆಯ ಮಕ್ಕಳು ತಮಗೆ ಪ್ರವೇಶ ಕೊಡುವುದೇ ಹೀಗೆ ಪರೀಕ್ಷೆ ಕೊಡುವಂತಹ ಪ್ರಶ್ನೆ ಇಲ್ಲ, ವ್ಯಕ್ತಿಗಳ ಪ್ರಶ್ನೆ ಇಲ್ಲ. ಹಾಗೆ ನಮ್ಮ ಕನ್ನಡ ಮಾಧ್ಯಮ ಶಾಲೆ ಗುರು ಭದ್ರಂತ ಇವತ್ತ ಆರು ಮಕ್ಕಳು ಇದ್ದಾರೆ. ಆರು ಮಕ್ಕಳಲ್ಲಿ ಆರು ಮಕ್ಕಳು ಕೂಡ ವಸತಿ ಇರುವುದು ವಸತಿ ಇಟ್ಟುಕೊಂಡು 7.5 ಕೋಟಿ ರೂಪಾಯಿ ನಾವು ನಮ್ಮ ಸಂಸ್ಥೆಯಿಂದ ಅದಕ್ಕೆ ಖರ್ಚು ಮಾಡಬೇಕಿದೆ. ಇವತ್ತು ವ್ಯಕ್ತಾಂಶವನ್ನು ತಿಳ್ಕೊಂಡ್ರೆ ಅದರಲ್ಲಿ ಕೊಟ್ಟ ಒಟ್ಟು 6 ಮತ್ತು 9 ಹತ್ತಿರ 9 ಮಕ್ಕಳು ಆರು ಮಕ್ಕಳಲ್ಲಿ ಇವತ್ತು ಈ ಸಲ 10 ಗಂಟೆಯಲ್ಲಿ 3 ಹತ್ತಿರ ಮಕ್ಕಳು ಪರೀಕ್ಷೆ ಇಟ್ಟುಕೊಂಡಲ್ಲಿ ಆ ಆರು ಮಕ್ಕಳಲ್ಲಿ ಸಲಾ 300 ಮಕ್ಕಳು ಈ ರೀತಿಯ ವರ್ಣನೆಗಳಲ್ಲಿ ಬಂದವರು. ಇನ್ನು 300 ಮಕ್ಕಳು ಕ್ರೀಡೆ ಕನ್ನಡ ನಾಮಕ ಕ್ರೀಡೆ ಮದಕಪ್ಪ ಸಾಂಸ್ಕೃತ ಅಥವಾ ತಂದೆ ತಾಯಿಯನ್ನು ಕಳೆದುಕೊಂಡವರು ಕರಿನಾಡಿನವರು ಅಂಗವಿಕಲರು ಈ ಮಾನದಲ್ಲಿ ಬಂದಂತಹ ವಿದ್ಯಾರ್ಥಿ ಇಟ್ಟುಕೊಂಡು ಅದೊಂದು ಸಮತೋಲನ ಮಾಡಿಕೊಂಡಿರುವಂತಹ ಒಂದು ಕ್ಲಾಸ್ ಅಂತ ಕ್ಲಾಸ್ಗಳಿರುವಾಗ 100 ಅಧ್ಯಯನದಲ್ಲಿ 49 ವಿದ್ಯಾರ್ಥಿಗಳು 6 20 ಆಗೋದ ಮೇಲೆ ಮಾತುಕೊಂಡು 96 ವಲಯದಲ್ಲಿ 19 ಕನ್ನಡ ಮಾಧ್ಯಮ ಶಾಲೆ ಯಾವ ಶಾಲೆಯೂ ಕೂಡ 1 ವಿದ್ಯಾರ್ಥಿಯು ಕೂಡ ಆಗುತ್ತಿದ್ದ ಮೇಲೆ ನಮ್ಮ 1 ಕನ್ನಡ ಮಾಧ್ಯಮ ಶಾಲೆಯಿಂದ 49 ವಿದ್ಯಾರ್ಥಿಗಳು 1 ವಿದ್ಯಾ ಸಂಸ್ಥೆಯಿಂದ ಆದಿತ್ಯ ಮಾಸ್ಟರ್ ಹೊರಗೆ ಬಂದರು. ಆ ಮಕ್ಕಳು ಪಿಯುಸಿ ಬಂದಾಗ ಆ ಸಿಇಟಿ ನೀಟ್ನಲ್ಲಿ ಜೆಇಇ ಬಂದು ತರಬೇತಿ ಪಡೆದು ಪರೀಕ್ಷೆ ಕೊಟ್ಟು ಎಷ್ಟು ಮಕ್ಕಳು ಇವತ್ತು ಅದೇ ಸಿಇಟಿ ನೀಟ್ ಜೆಇಇ ಮುಖಾಂತರ ಒಂದು ಪ್ರವೇಶ ಕೊಡ್ತಾರೆ ಅನ್ನೋದನ್ನು ನಾನೆಲ್ಲವನ್ನು ಅರ್ಥೈಸಿಕೊಳ್ಳಬಹುದು ಎಂದು ಭಾಷೆ ಕೊಡುವುದು ಯಾವತ್ತೂ ಯಾವನನ್ನು ಹೇಳಿ ಯಾವನನ್ನು ಭವಿಷ್ಯಕ್ಕೆ ಬರುವಂತಲ್ಲ. ಅದನ್ನು ನಾವು ಈ ಕಾಲಕ್ಕೆ ಸರಿಯಾಗಿ ಕಟ್ಟಿದ್ರೆ ಮಾತ್ರ ಉತ್ತರ ಕೊಡಲಿಕ್ಕೆ ಸಾಧ್ಯ ಎಂಬುದನ್ನು ನಾನು ಬಹಳಷ್ಟು ಪ್ರಯತ್ನಿಸುತ್ತೇನೆ. ಈ ವಿಷಯ ಇವತ್ತಿಗೂ ಒಂದು ಸರ್ಕಾರಕ್ಕೆ ಕಣ್ಣಿಲ್ಲ ಕಿವಿಯಿಲ್ಲ. ಒಮ್ಮೆ ಕೂಡ ಬಂದು ಈ ವಿದ್ಯಾಸಂಸ್ಥೆ ಹೇಗುಂಟು, ಇದನ್ನು ನಾವು ಕಲಿಕೆ ಏನಿದೆ, ಈ ಕಾಲದಲ್ಲಿ ನಾವು ಏನ್ ಮಾಡಬೇಕು ಎಂಬುದರ ಬಗ್ಗೆ ಆಲೋಚನೆ ಇದು ನಮ್ಮ ಧರ್ಮ. ಆದ್ದರಿಂದ ನನ್ನ ವಿನಂತಿ ಏನು ಕೇಳಿದ್ರೆ ನಮ್ಮನ್ನು ಉಂಟಾಗಿರುವಂತಹ ಕನ್ನಡ ಮಾಧ್ಯಮ ಶಾಲೆಯನ್ನು ನಾವು ಸರಿಯಾದ ಒಂದು ಟೀಚರ್ಸ್ ಅನ್ನು ಕೊಟ್ಟು ಇವತ್ತು ಆ ಶಾಲೆಯಲ್ಲಿ ಇಲ್ಲಿರುವ ಇಂಗ್ಲಿಷ್ ಮಾಧ್ಯಮ ಸಿಬಿಎಸ್ಇ ಐಸಿಎಸ್ ಶಾಲೆಯ ರೀತಿಯಲ್ಲೇ ನಾವು ಕಟ್ಟಿದ್ರೆ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಎಂದೂ ಸಾಧ್ಯ ಇಲ್ಲ. ಈ ಸಲ ಸ್ವಲ್ಪ
ಬೀಚ್ ಹೋಗ್ಬೇಕು ಸರ್. ಅದ್ರ ಪ್ರಕಾರ 80-20 ಕನ್ನಡ ಭಾಗವನ್ನು ಇಂಗ್ಲಿಷ್ ಸೇರಿಸಿಕೊಂಡು ಪರೀಕ್ಷೆ ಕೊಟ್ಟುಕೊಂಡು ಪಾಸ್ ಫೀಲ್ ಆಗುವಾಗ 80ರಲ್ಲಿ ಕನಿಷ್ಠ 28 ಮಾರ್ಕ್ಸ್ ಸಿಗುತ್ತದೆ. ಅವ್ರದೇ ಈ ವರ್ಷ ಮಾತು ಮಾಡಲಿಲ್ಲ, ಒನ್ ಟೈಮ್ ಮೆಜರ್ಮೆಂಟ್ ಅಂತ ಹೇಳಿ 18 ಮಾರ್ಕ್ ಬಂದವರು ಕೂಡ ಪಾಸ್ ಮಾಡಿದ್ದಾರೆ ಈ ವರ್ಷ. ಆದರೆ ಊಹೆಯನ್ನು ಬಿಟ್ಟರೆ 28ರಲ್ಲಿ ಮಾರ್ಕ್ ಸಿಗುತ್ತದೆ ಅವ್ರದೇ ಆ ಸಿಎಸ್ ನಲ್ಲಿ ಐಸಿಎಸ್ ಹೇಳಿದ್ರೆ 80ರಲ್ಲಿ 12 ಮಾರ್ಕ್ಸ್ ಮತ್ತು ಮುಂದೆ ಹೋದರೆ 12 ಮಾರ್ಕ್ಸ್ ಸೈನ್ಸ್ ಅಲ್ಲಿ ಮ್ಯಾಥ್ಸ್ ಅಲ್ಲಿ 2 ಮಾರ್ಕ್ಸ್ ಯಾಕೆ ಹೇಗಿರ್ತದೆ ಅಲ್ಲಿ ಉಳಿದಂತ 7ನೇ ಮತ್ತು 8ನೇ ಯಾವ ಸಬ್ಜೆಕ್ಟ್ ಇದೆ ಅದು ಡಿಜಿಟಲ್ ಎಜುಕೇಶನ್ ಇರುವವರು ಅಥವಾ ಒಂದು ಇಲ್ಲಿರುವ ಯಾವ ಐಟಿ ಇದನ್ನು ಮುಟ್ಟಿದ್ದು ಈ ಏನನ್ನು ಬಿಟ್ಟು ಅವರು ಆಸ್ಪೆ ಮಾಡ್ತಾರೆ. ಇಲ್ಲಿ ಕೂತ್ಕೊಂಡಿದ್ದಾರೆ ಈ ರೀತಿ ಎಲ್ಲವೂ ಇಟ್ಟುಕೊಂಡು ನಾವು
ಅಪಾರ ಶೋಭೆ ನನ್ನ ಹಾಕಿ.